ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೀಕ್ಷಕರೇ, ನಮ್ಮ ಸ್ಯಾಂಡಲ್ವುಡ್ನ ಡಿಂಪಲ್ ಕ್ವೀನ್ ರಚಿತಾರಾಮ್ ಅವರು ಸಿಕ್ಕಾಪಟ್ಟೆ ಫೇಮಸ್ ಆದರು. ಬುಲ್ಬುಲ್ ಸಿನಿಮಾದ ಮುಖಾಂತರ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ರು. ಇವರು ಇದಕ್ಕೂ ಮೊದಲೇ ಕಿರುತೆರೆಯಲ್ಲಿ ನಟಿಸ್ತಾ ಇದ್ರು. ಒಂದು ಧಾರಾವಾಹಿಯಲ್ಲಿ ನಟಿಸಿದ ತಕ್ಷಣ ಇವರಿಗೆ ಸಾಲು ಸಾಲು ಸಿನಿಮಾಗಳಲ್ಲಿ ಅವಕಾಶ ದೊರಕಿತು. ಈಗ ರಿಯಾಲಿಟಿ ಶೋಗಳಲ್ಲೂ ಕೂಡ ಇವರು ಕಾಣಿಸ್ಕೊಳ್ತಾ ಇದ್ದಾರೆ. ಒಳ್ಳೆ ಸಂಭಾವನೆಯನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ ರಚಿತಾರಾಮ್ ಅವರು. ರಚಿತಾರಾಮ್ ಅವರು ಯಾರಿಗೂ ಗೊತ್ತಿಲ್ಲದೆ ತಮ್ಮ ಆಸೆಯನ್ನು ಈಡೇರಿಸ್ಕೊಂಡಿದ್ದಾರೆ. ಅದೇನದು, ಬನ್ನಿ ನೋಡೋಣ. ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಹೋಗ್ತೇವೆ, ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾ ಹೋಗ್ತೇವೆ. ಅದಕ್ಕೂ ಮೊದಲು ರಚಿತಾರಾಮ್ ಅವರೇ ನಿಮಗೆ ಇಷ್ಟ ಆಗಿದ್ರೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ನಲ್ಲಿ ತಿಳಿಸಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಬೆಂಬಲಿಸಿ. ಹೌದು ವೀಕ್ಷಕರೇ, ರಚಿತಾರಾಮ್ ಅವರಿಗೆ ಮೆಟ್ರೋ ಅಂದರೆ ತುಂಬ ಇಷ್ಟನಂತೆ. ಮುಖಕ್ಕೆ ಬಟ್ಟೆಯನ್ನು ಕವರ್ ಮಾಡಿಕೊಂಡು ಫ್ರೆಂಡ್ಸ್ಗಳ ಜೊತೆ ಇಡೀ ಮೆಟ್ರೋವನ್ನೇ ಸುತ್ತಿದ್ದಾರಂತೆ. ಕೊನೆಯಲ್ಲಿ ಮೆಟ್ರೋನಲ್ಲಿ ಒಂದು ಪಿಕ್ಕನ್ನು ತೆಗೆದು ಅದನ್ನು ಪೋಸ್ಟ್ ಮಾಡಿಕೊಂಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಪೋಸ್ಟ್ ಆದ ನಂತರ ವೀಕ್ಷಕರೇ, ಇವರು ನನ್ನ ಆಸೆಯನ್ನು ನಾನು ಇವತ್ತು ಈಡೇರಿಸ್ಕೊಂಡೆ ಅಂತ ಕೂಡ ಹೇಳ್ಕೊಂಡಿದ್ದಾರೆ. ಇದನ್ನು ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಾಮೆಂಟ್ನಲ್ಲಿ ತಿಳಿಸಿ. ಧನ್ಯವಾದಗಳು.